ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಪರಿಹರಿಸುವ ನಿಟ್ಟಿನಲ್ಲಿ ಅವರಿಗೆ ವಾಸಕ್ಕೆ ಮನೆ ಹಾಗೂ ಜೀವನೋಪಾಯಕ್ಕೆ ಏಕಿರುವ ಜಮೀನು ದಾಖಲೆಗಳನ್ನ ಸರ್ಕಾರ ಒದಗಿಸದೇ ಇದ್ರೆ ಜಿಲ್ಲೆಯಲ್ಲಿ ಸಚಿವರು ಶಾಸಕರ ಕಾರ್ಯಕ್ರಮಗಳನ್ನ ಬಹಿಷ್ಕರಿಸಿ ಹೋರಾಟ ನಡೆಸಲಾಗುತ್ತದೆ ಎಂದು ಮಲೆನಾಡು ರೈತ ಹೋರಾಟ ಸಮಿತಿಯ ಅಧ್ಯಕ್ಷ ತಿನ ಶ್ರೀನಿವಾಸ್ ಎಚ್ಚರಿಸಿದರು. ಈಗ ಒಂದು ವರ್ಷ ಎಂಟು ತಿಂಗಳಾದ್ರೂ ಸಹ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 1954 1964 ಅವಧಿಯಲ್ಲಿ ಮುಳುಗಡೆ ಸಂತ್ರಸ್ತರಿಗೆ ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ಪುನರ್ವಸತಿ ಮಾಡಲಾಗಿತ್ತು. ಆದರೆ ಈಗ 1980 ವನ್ಯಜೀವಿ ಕಾಯ್ದೆ ಮುಂದಿಟ್ಟುಕೊಂಡು 56 ಆದೇಶಗಳನ್ನ ರದ್ದು ಮಾಡಿ ಸಂತ್ರಸ್ತರನ್ನ ಕುಲ್ಲಾ ಮಾಡುವುದಕ್ಕೆ ಸರ್ಕಾರ ಮುಂದಾಗಿದೆ ಎಂದು ದೂರಿದರು. ಇನ್ನು ಪರಿಸರವಾದಿಗಳು ಹಾಕಿದ ಕೇಸಿನ ವಿಚಾರಣೆ ನಡೆಸಿದ ಹೈಕೋರ್ಟ್ ಶಿವಮೊಗ್ಗ ತಾಲೂಕಿನ ಕೂಡಿ ಹಾಗೂ ಕೂರಂಬಳ್ಳಿಯ ಎರಡು ಸರ್ವೆ ನಂಬರ್ಗಳ ಡಿನೋಟಿಫಿಕೇಶನ್ ರದ್ದು ಮಾಡಿದೆ. ಆದರೆ ಸರ್ಕಾರ ಎಲ್ಲವನ್ನ ಸೇರಿಸಿಕೊಂಡು 56 ಅಧಿಸೂಚನೆಯನ್ನ ರದ್ದು ಮಾಡಿದೆ. ಹೀಗಾಗಿ ಸಾಗುವಳಿ ಮಾಡ್ತಾ ಇರುವ ಎಲ್ಲಾ ರೈತರಿಗೂ ನೋಟಿಸ್ ನೀಡುವುದಕ್ಕೆ ಸರ್ಕಾರ ಮುಂದಾಗಿದೆ ಎಂದರು. ಕೆಲವರು ಖಾತೆನೂ ಮಾಡ್ಕೊಂಡು ಅವರು ಮನೆ ಕಟ್ಕೊಂಡು ಜಮೀನು ಸಾಗುವಳಿ ಈಗ ಹೋಗಿ ಮನೆಗೆ ಕೊಟ್ಟಂತೆ ಡೈಲಿ ಕೊಟ್ಟು ಈಗ ಕೇಂದ್ರ ರಾಜ್ಯ ಸರ್ಕಾರದ ನಿಮ್ಮ ಜಿಲ್ಲೆಯಿಂದ ಅವರು ಕೊಟ್ಟಿದ್ದಾರಲ್ಲ ಮಾಜಿ ಮುಖ್ಯಮಂತ್ರಿಗಳೆಲ್ಲ ನಿಜವಾಗಲೂ ನೀವು ಕಾಳಜಿ ಇದ್ರೆ ಮದನ ಗೋಪಾಲ್ ಅಂತ ಹೇಳಿದ ರಾಜ್ಯ ಸರ್ಕಾರ ನಿಲ್ಲಿಸಿ ಅರಣ್ಯ ಇಲಾಖೆ ಮುಖ್ಯ ಕಾರ್ಯದರ್ಶಿ ಅವರು ಒಂದು ವರ್ಷ ಸಭೆ ನಡೆಸಿದ್ರು. ಆ ಸಭೆಯಲ್ಲಿ ಏನ್ ಹೇಳಿದ್ರು ಅವರಿಗೆ ಅವರೆಲ್ಲ ವಿಚಾರಗಳನ್ನು ಅಧ್ಯಯನ ಮಾಡಿ ಕ್ಯಾಟಗರಿ ಒಂದು ಎರಡು ಮೂರು ಕ್ಯಾಟಗರಿಯಲ್ಲಿ ಎಲ್ಲರಿಗೂ ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಭೂಮಿಯನ್ನು ಕೊಡಬೇಕು ಅಂತ ಸರ್ಕಾರಕ್ಕೆ ವರದಿ ಕೊಟ್ಟಿದೆ. ನಿಮಗೆ ನಿಜವಾಗಿ ಕಾಳಜಿ ಇದೆ ಸರ್ಕಾರ ನಡೆಸಲು ಇವತ್ತು ಕಾಳಜಿ ಇದೆ ಮದನ್ ಗೋಪಾಲ್ ವರದಿಯನ್ನು ಜಾರಿಗೆ ತಂದ್ರೆ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಸಂಪೂರ್ಣ ಬಗೆಹರಿಸಿ 195 ಭಾಗ ಬಗೆಹರಿಸಬಹುದು. ಅದಕ್ಕಾಗಿ